ಹಲೋ. ಆಹೋರಾತ್ರ ಅವರ ಗುರುಗಳೇ, ನಾನ್ ಸತೀಶ್ ಅಂತೇಳಿ, ಎಚ್ ಡಿ ಕೋಟೆ, ಮೈಸೂರು ಡಿಸ್ಟಿಕ್. ಚೆನ್ನಾಗಿದ್ದಾರ ಗುರುಗಳೇ? ಆನೆಗಳ ನಾಡು, ಎಷ್ಟು ಅದೃಷ್ಟವಂತರೋ ನೀವು. ಹಿಂಗ ಟ್ರೈ ಮಾಡ್ದೆ ಗುರುಗಳ, ನಿಮ್ ಹತ್ರ ಮಾತಾಡಕಂತ ಇವತ್ತೇ ಸಿಕ್ಕಿರೋದು. ಅಲ್ವೋ, ಚಿಕ್ಕ ವಯಸ್ಸಿಂದ ಆನೆಗಳನ್ನ ನೋಡ್ಕೊಂಡು ಬೆಳೆದ್ರಲ್ಲೋ, ಏನ್ ಪುಣ್ಯವಂತರು ನೀವು. ಕಾಡಲ್ಲಿ ಬೆಳೆದ್ರಲ್ಲೋ, ಕಾಡು ಪ್ರಾಣಿಗಳನ್ನ ನೋಡ್ಕೊಂಡು ಎಷ್ಟು ಈಗಲೂ ನೋಡ್ಕೊಂಡೇ ಬೆಳೆದಿದ್ದೀವಿ ಗುರುಗಳೇ. ಎಷ್ಟು ಪುಣ್ಯ ಮಾಡಿದ್ರೆ ಎಚ್ ಡಿ ಕೋಟೆಯವರಾಗ್ತಾರೋ ಜನ. ವನಚರಿ ನಾಡು ಹೆಗ್ಗಡೆ ದೇವನ ಕೋಟೆ ಬಂದಿಲ್ವಾ ಗುರುಗಳ ಈ ಕಡೆ? ಬರ್ಬೇಕು, ತುಂಬಾ ಕನಸು ಅವರ ಹತ್ರ. ನಿಮ್ಮೂರ್ಲಿ ಬಂದು ಅಟ್ಲೀಸ್ಟ್ ಒಂದು ವಾರ ಆ ಪ್ರಕೃತಿ ನಡುವೆ ಇರಬೇಕು. ಬನ್ನಿ ಗುರುಗಳ, ಒಂದ್ ಕಡೆ ಒಂದ್ ಸಾರಿ ಬನ್ನಿ ಈ ಕಡೆ. ಏನ್ ಇವತ್ತಿಗೂ ನೀವು ಉಳಿಸ್ಕೊಂಡಿದಿರಲ್ಲ ಆ ಕಾಡ್ನ, ಅದಕ್ಕೆ ನೀವೆಲ್ಲ ಪುಣ್ಯವಂತ. ಕಣ ಎಲ್ಲ ಇದೆಯೇನೋ ಅಲ್ಲಿ, ಮೊಲ, ಜಿಂಕೆ, ಎಲ್ಲ ಎಲ್ಲ ಇದೆ ಗುರುಗಳೇ. ಹಾವು, ಮುಂಗುಸಿ ಎಲ್ಲ ಇದೆ ಅಲ್ಲ. ಎಲ್ಲ ಎಲ್ಲ ನಾವು ದಿನ ನೋಡ್ತಾ ಇರ್ತೀವಿ ಜಮೀನುಗಳಲ್ಲಿ. ನಿಜಾನೇನೋ? 2 ದಿನ ಇಲ್ಲೇ ಸ್ಟೇ ಮಾಡಿದ್ರೆ ಎಲ್ಲಾನು ತೋರಿಸ್ತೀವಿ ನಿಮ್ಗೆ. ನಾನು ವಾರ ಇರ್ಬೇಕು ಅಂದ್ರೆ 2 ದಿನ ಅಂತೀಯಲ್ಲ ಪಾಪಿಷ್ಟ. ಒಂದ್ ವಾರ ಇಲ್ಲ ಅಂದ್ರೆ ಒಂದ್ ತಿಂಗಳೇ ಇರಿ, ಬನ್ನಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಆಯ್ತು ಬಂಗಾರ, ತುಂಬಾ ಸಂತೋಷ. ಏನ್ ಗುರುಗಳೇ, ದಿನ ಈ ಫೇಸ್ಬುಕ್ ಅಲ್ಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ರೆ. ಏನ್ ಮಾಡ್ದ, ಹೋರಾಟ ಅಲ್ವಾ, ಹೋರಾಟ ಬೇಕಲ್ಲ. ಸುಮ್ ಸುಮ್ನೆ ಹೇಳಿತರ ಓಡೋಗ್ಬೇಕೇನ ಅವ್ರ ಹತ್ರ? ಹೇಳು, ಧೈರ್ಯವಾಗಿ ಹೋರಾಟ ಮಾಡ್ಬೇಕು. ಇಂತ ನಾಯಿ ನರಿಗಳು ಬೇಕಾದಷ್ಟು ಇರ್ತಾವ, ಅವಕ್ಕೆಲ್ಲ ಎದ್ಕೊಳಕಾಯ್ತದ? ಮತ್ತೆ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅವ್ರ ಹತ್ರ? ಹೇಳು. ಏನಿಲ್ಲ ಬಿಡಿ. ಅಲ್ವೋ, ನಾವು ಮೊದ್ಲೇ ನಮ್ ದೇಶ ಬಡವರ ನಾಡು, ನಾಳೆ ಜನ ಎಲ್ಲ ದುಡ್ಡು ಕಳ್ಕೊಂಡು ಕಾಡುಗಳೆಲ್ಲ ವಶ ಮಾಡ್ಕೊಳಕ್ ಶುರು ಮಾಡ್ತಾರೆ, ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಲೆ ಮಾಡಕ್ ಶುರು ಮಾಡ್ತಾರೆ, ಎಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದೆ ದುಡ್ಡು. ಜೂಜು ಆಡ್ಸೋದಕ್ಕೆ ನಾವೆಲ್ಲ ಕುರಿಗಳೇನೋ ಇವ್ರು ಜೂಜು ಆಡ್ಸೋದಕ್ಕೆ. ಜೂಜು ಆಡ್ಸಿದ್ರೆ ಆಡ್ಬೇಕೇನೋ ನಾವು? ಹೇಳು. ನಿಜ, ಹೋಗ್ಲಿ, ಈ ಜೂಜು ಆಡಿಸ್ಬೇಡ ಅಂತ ಹೇಳಕ್ಕೂ, ಇನ್ನು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿದ ಮಹಾತ್ಮ ಗಾಂಧಿ ಅವ್ರಿಗೆ ಎಷ್ಟು ಗಟ್ಸಿರ್ಬೇಕು, ಆ ಕಾಲದ ರಾಷ್ಟ್ರಭಕ್ತರಿಗೆ ತಿಲಕರಿಗೆ ಎಷ್ಟು ಗಟ್ಸಿರ್ಬೇಕು. ಇಂಥ ಒಬ್ಬ ನಮ್ಮಲ್ಲಿ ಒಳಗಿರುವಂತ ಜನಗಳ ದುಡ್ಡು ತಿನ್ಕೊಂಡು ಮೆರಿತಾ ಇರೋ ಒಬ್ಬನ್ನ ನಾವು ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನು ನೀವು ಹೋರಾಟ ಮಾಡ್ತಾರೋದೇನೋ ಸರಿ, ನಾವು ಬುದ್ಧಿವಂತರ ವಿರುದ್ಧನೇ ಹೋರಾಟ ಮಾಡ್ಬೇಕಲ್ಲ ಅನ್ನೋದೇ ನಮ್ಗೆ ಬೇಜಾರು. ಏನ್ ಮಾಡೋದು ಇವಾಗ, ಏನ್ ಮಾಡೋದೇಳಪ್ಪ ಇವಾಗ? ಹೆಂಗ್ ಏನೋ ತಿಳುವಳಿಕೆ ಇಲ್ದೋದವ್ರಿಗೆ ಏನೋ ದುಡುಕಿ ಮಾಡ್ಬೋದು. ನಿನ್ ಕಣ್ಣ ಎದುರುಗಡೆ ಯಾರೋ ಒಬ್ಬ ಕಾಡು ಪ್ರಾಣಿ ಹಿಡಿದು ಹಿಂಸೆ ಮಾಡ್ತಾ ಇರ್ತಾನೆ, ನೀನು ಅವನ್ ಪೆದ್ದ, ಅವನ ಹತ್ರ ನಾನು ಯಾಕೆ ಹೋರಾಡ್ಬೇಕು ಅಂತ ಬಿಟ್ಟು ಬಿಡ್ತೀಯ ಆ ಪ್ರಾಣಿನ? ಅಲ್ಲ ಬಿಡಲ್ಲ, ಇವ್ರು ಇಂತ ಬುದ್ಧಿವಂತರುಗಳೇ ಈ ತರ ಆದ್ರೆ ಏನ್ ಹೇಳೋದ್ ಹೇಳು. ಏನು ಮಾಡಿ? ಮತ್ತೆ ಆನೆ ಮರಿ ಎಲ್ಲ ನೋಡಿದ್ಯೇನೋ ನೀನು? ಅಯ್ಯೋ ಗುರುಗಳೇ, ಪಾರೆಸ್ಟ್ಗೂ ನಮ್ಗೂ ಬರೀ 3 ಕಿಲೋಮೀಟರ್. ಆನೆ ಮರಿ ಜೊತೆ ಆನೆ ಮರಿ ಮುಟ್ಟಿದ್ಯೇನೋ ನೀನು? ಎಲ್ಲ ಮುಟ್ಟಿ ಎಲ್ಲ ಆಗದೆ. ಹೌದು, ಎಷ್ಟು ಪುಣ್ಯ ಮಾಡಿದ್ಯೋ ನೀನು. ಜಿಂಕೆ ಮರಿ, ಜಿಂಕೆ ಮರಿಗಳು ಸಿಗ್ತಾವ ಗುರುಗಳೇ, ನೋಡ್ಕೋಬೇಕ ಅಷ್ಟೇ. ಹೌದೇನಾ? ಮರಿಗಳು ಕಾಡು ಪ್ರಾಣಿಗಳು ಇದು ಇದು ನಮ್ಮ ಹುಲಿ ಮರಿ. ಹುಲಿ ಮರಿ ನೋಡಿದೀವಿ ಮರಿಗಳ, ನಿಜವಾಗ್ಲೂ ನಿಜವಾಗ್ಲೂ ನೋಡಿದೀವಿ. ಹೆಂಗು ಅಲ್ಲಿ ಸ್ವಲ್ಪ ಒಂದ್ 2 ವರ್ಷದ ಹಿಂದೆ ಫಾರೆಸ್ಟ್ ಪಕ್ಕದಲ್ಲಿ ಒಬ್ರು ಇಲ್ಲಿ ಹುಲಿ ದಾಳಿ ಮಾಡಿ ಒಬ್ರನ್ನ ಇದಾಕ ತಿಂದು ಬಿಡ್ತು ಮನುಷ್ಯರನ್ನೇ. ಆ ಟೈಮಲ್ಲಿ ಸ್ವಲ್ಪ ಇವರು ಇದ್ ಮಾಡಿ ಫಾರೆಸ್ಟ್ ನವರು ಹುಲಿನ ಹಿಡಿಯಕ್ಕೆ ಆನೆಗಳೆಲ್ಲ ಬಳಸ್ಕೊಂಡು ಇದ್ ಮಾಡಿದ್ರಲ್ಲ, ಆಗ ಡೈರೆಕ್ಟ್ ಆಗಿ ಆನೆಗಳ ಜೊತೆಲಿ ನಾವು ಹೋಗಿ ಅದಕ್ಕೆ ನೋಡಿದ್ವು. ಹೌದೇನೋ, ಮುಟ್ಟಿದ್ಯಾ? ಮುಟ್ಟಕಾದ ಗುರುಗಳೇ, ಯಾಕೋ ನೋಡ್ಬೇಕಷ್ಟೇ. ಮರಿನ್ ಕೂಡ ಮುಟ್ಟಕಾಗಲ್ಲೇನೋ? ಏಯ್ ಭಯಲ್ವಾ ಗುರುಗಳೇ, ಹೆಬ್ಬಾವಲ್ವಾ ಗುರುಗಳೇ? ಅದು ಹೆಬ್ಬಾವ ನೋಡಿದ್ಯೇನೋ? ಹೆಬ್ಬಾವು ಹೆಬ್ಬಾವ ನೋಡಿಲ್ಲ ಗುರುಗಳೇ, ಬೇರೆ ಕ್ಯಾರಾವು ನಾಗರಾವು ಇವೆಲ್ಲ ಮಾಮೂಲಿ ದಿನ ಒಂದಿನ ನೋಡ್ತಾನೆ ಇರ್ತೀವಿ. ಹೆಬ್ಬಾವ ಯಾಕಿಲ್ವೋ ಕಾಡಲ್ಲಿ? ಕಾಡಲ್ಲಿ ಇರುತ್ತ, ಕಾಡಕ್ ಬಿಡಲ್ವಲ್ಲ ಈಗ ಎಲ್ಲ. ಈಗ ನಮ್ದು ಲೋಕಲ್ ಫಾರೆಸ್ಟ್ ಇತ್ತು, ಹೋಯ್ತಿದ್ದೋ ಬತ್ತಿದ್ದೋ. ಪ್ರಾಣಿಗಳಿಗೆ ಊರೊಳಗಡೆ ಎಲ್ಲ ಬಂದ್ ನುಗ್ಗಿವೆ. ಈಗ್ಲೂ ರೀಸೆಂಟ್ ಆಗಿ ಮೊನ್ನೆನೂ ಆನೆಗಳು ಬಂದಿದ್ದು. ಹೌದಿನಾ? ಬಟ್ ಯಾರಿಗೂ ತೊಂದ್ರೆ ಮಾಡಲ್ಲ. ತೊಂದ್ರೆ ಅಂದ್ರೆ ಮಿಸ್ ಆಗಿ ಎಲ್ಲೋ 100ರಲ್ಲಿ ಒಂದ್ 20% ಅವತ್ತೊಂದಿನ ಇವತ್ತೊಂದಿನ ಮಾಡಿರುವೆ. ಹಾವು ಕಚ್ಚಿ ಸತ್ತಿರೋದಿದ್ಯಾ? ಹಾವು ಕಚ್ಚಿ
ಸತ್ತಿರೋದು ಇಲ್ಲ, ಇಲ್ಲಿ ಹಾವು ಕಚ್ಚೋದಕ್ಕೆಲ್ಲ ಒಳ್ಳೆ ಔಷಧಿ ಕೊಡ್ತಾರೆ ಗುರುಗಳೇ ನಮ್ಮ ಸೈಡು. 100ರಲ್ಲಿ ಒಂದು 10% ಸತ್ತಿರೋದು ಎಲ್ಲ ಇಲ್ಲಿ ಈ ಕೈ ಔಷಧಿಗಳು, ನಾಟಿ ಔಷಧಿಗಳು ಚೆನ್ನಾಗಿ ಕೊಡ್ತಾರೆ ಈ ಕಡೆ. ಬಟ್ ಕಾಡಲ್ಲಿ ಬದುಕೋರ್ ನೋಡಿದ್ಯಾನ ನೀನು? ಈಗ ನಮ್ಮ ತಾಲೂಕೆಲ್ಲ ಪೂರ್ತಿ ಟ್ರೈಬ್ಸ್ ಜಾಸ್ತಿ ಅಲ್ಲ ಗುರುಗಳೇ, ನಿಜವಲ್ಲ, ಕಾಡೊಳಗೆ ಬದುಕ್ತಾರೆ ಅವರು. ಕಾಡಲ್ಲೇ ಬದುಕೋದು. ಈಗ ಸ್ವಲ್ಪ ಒಕ್ಕಲೆ ಬಸ್ತಾರಲ್ಲ, ಒಂದು 500-600 ಫ್ಯಾಮಿಲಿಯ ನಮ್ಮ ಊರು ಪಕ್ಕದಲ್ಲೇ ಪುನರ್ವಸತಿ ಮಾಡಿ ಅವ್ರೆಲ್ಲರೂ ತಗೊಬಂದು ಇಲ್ಲಿ ಹಾಕ್ಬಿಟ್ಟವ್ರ. ಇನ್ನೂ ಒಂದು ವರ್ಷ ಅಲ್ಲೇವರ ಕಾಡಲ್ಲೇ. ಕಾಡಲ್ಲಿರೋ ಜನ ನೋಡಿದ್ಯಾ, ಮಾತಾಡಿದ್ಯಾ ಅವ್ರ ಜೊತೆ? ಹೋಗಿರೋಕಾಗತ್ತಾ? ಇರ್ಬೋದು, ಏನ್ ತೊಂದ್ರೆ ಇಲ್ಲ. ಪಾಪ, ಎಂತ ದೇವರುಗಳಲ್ಲೇನವರು ನಿಜವಾಗ್ಲೂ. ಬನ್ನಿ ತೋರಿಸ್ತೀವಿ ನಮ್ ನಮ್ ಈ ಕಡೆ ಅವ್ರದ್ದು ಜೀವನ ಶೈಲಿಗಳೆಲ್ಲ ನೋಡ್ಬಿಟ್ರೆ ನಿಮ್ಗ. ಏ, ಅವರೆಲ್ಲ ಅದೃಷ್ಟ ಬಂದ್ರು, ಒಳ್ಳೆ ಗುಣ ಇರುತ್ತೆ ನೋಡು. ಹಂಗ ಇಂತ ಕೆಟ್ಟ ಗುಣಗಳಿರಲ್ಲ ನೋಡು ಅವ್ರಿಗೆ. ಅವರು ಪಾಪ, ನಮ್ಗೇನು ಗೊತ್ತಾ, ನಾವು ಬದುಕ್ಬೇಕು ಅಂದ್ರ ಪ್ರತಿಯೊಂದು ಬೇಕು ನಮ್ಗ. ಅವ್ರಿಗೆ ಏನು ಬೇಡ, ಬರೀ ಇದೇ ಸಾಕು, ಗೆಡ್ಡೆ ಗೆಣಸೇ ಸಾಕು, ಇನ್ನೇನು ಬೇಡ ಅವ್ರಿಗೆ. ಈಗ ಬರೀ 40 ದಿನ ಅಲ್ಲ, 100 ದಿನ ಲಾಕ್ಡೌನ್ ಮಾಡಿದ್ರು ಅವರು ಸಿಟಿಗೂ ಹೋಗಲ್ಲ, ಅಂಗಡಿಗೂ ಹೋಗಲ್ಲ, ಏನು ಬೇಕಾಗಿಲ್ಲ ಅವ್ರಿಗೆ. ಅವರು ಪ್ರಾಣಿಗಳಿಗೆ ತೊಂದರೆ ಮಾಡಲ್ಲ, ಪ್ರಾಣಿಗಳಿಗೆ ತೊಂದರೆ ಮಾಡಲ್ಲ ಅವರು ಅಷ್ಟು. ಮೊದಲು ಮಾಡ್ತಿದ್ರು, ಇತ್ತೀಚೆಗೆ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಬಂದದ. ಪಾಪ. ಮರಗಳು ಕಾಪಾಡ್ತಾ ಇದ್ದೀರಾ ನೀವು? ಸರ್, ನನ್ನ ಜಮೀನಲ್ಲಿ, ನನಗೊಂದು 15 ಎಕರೆ ಜಮೀನಿದೆ. ನನ್ನ ಜಮೀನಲ್ಲಿ ಈಗ ನಾನು ರೀಸೆಂಟ್ ಆಗಿ ಒಂದು 7 ಎಕರೆ ಜಮೀನ್ ತಗೊಂಡು ಒಂದು 700-800 ಗಿಡ ನೆಟ್ಟಿದ್ದೀನಿ. ನಿಜವಾಲೂ ಹಳೆ ಮರಗಳು ತೆಗೆಯೋದಿಲ್ಲಲ್ಲ ನೀವು? ಹಳ ಮರಗಳು ತೆಗೆದಿಲ್ಲ ಸರ್, ಹೊಸ್ದಾಗಿ ನಾನು ಈಗ ನಾನು ಸ್ವಂತವಾಗಿ ನನ್ನ ಕೈಯಿಂದ ಊರಲ್ಲೇ, ಬೆಳೆಸಿದ್ದೀನಿ. ಊರಲ್ಲಿ ಯಾರು ಕಡಿಯೋಕ್ಕೂ ಊರ್ ಬಿಡಲ್ಲ ನನ್ನ ಜಮೀನಲ್ಲೇ, ಊರಲ್ಲಿ ನನ್ನ ಜಮೀನಲ್ಲೇ. ಊರಲ್ಲಿ ಬೇರೆಯವ್ರು ಕಡಿಯೋಕ್ಕೂ ಬಿಡಲ್ಲಲ್ಲ ನೀವು? ಸರ್, ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಗೊತ್ತಾ, ನಮ್ದು HD ಕೋಟೆ ತಾಲೂಕ್ ಬಂದು ಟಬಾಕೋ ಕ್ರಾಪ್ ಬೆಳೆಯೋದು ಜಾಸ್ತಿ. ಹೊಗೆ ಸೊಪ್ಪು ಗೊತ್ತಾ, ಹೊಗೆ ಸೊಪ್ಪು ಕೇಳಿದ್ದೀನಿ ಸರ್. ಹೊಗೆ ಸೊಪ್ಪು ಸೆಂಟ್ರಲ್ ಗೌರ್ಮೆಂಟ್ ನವರು ಲೈಸೆನ್ಸ್ ಕೊಟ್ಟಿರೋದು ಹೊಗೆ ಸೊಪ್ಪು ಬೆಳೆಯಕ್ಕೆ. ಹೊಗೆ ಸೊಪ್ಪು ಬೆಳಿಬೇಕು ಅಂದ್ರೆ ಸೌದೆ ಬೇಕಲೇಬೇಕು, ಸೌದೆ ಇಲ್ದಾನೆ ಹೊಗೆ ಸೊಪ್ಪು ಬೆಳೆಯಕ್ಕೆ ಆಗಲ್ಲ. ಲೈಸೆನ್ಸ್ ಕೊಟ್ಟಿರಲ್ಲ, ಏನ್ ಮಾಡೋದು, ಫ್ರೀ ಗ್ಯಾಸ್ ಕೊಡ್ತಾ ಇದಾರಲ್ಲ. ಫ್ರೀ ಗ್ಯಾಸ್ ಕೊಡ್ತಾವ್ರ. ಮತ್ತೆ ಇನ್ನೊಂದು, ಸೌದೆ ಬೇಕು ಅಂದ್ರೆ ಸತ್ತೋಗಿರೋ ಮರಗಳನ್ನ ಬಳಸ್ಬೇಕಲ್ವಾ? ಆ ತರದ ಮರಗಳನ್ನ ಅವರೇ ಕಡ್ದ್ಬಿಟ್ಟು, ಅಲ್ಲಪ್ಪ, ಮಾಮೂಲಿ ಸೊಸೈಟಿಯಿಂದ ಕೊಡ್ತಾರ, ಅವರೇ ಕಡ್ದ್ಬಿಟ್ಟು. ಅದೇ, ಒಣಗೋಗಿರೋ ಮರಗಳು, ಸತ್ತೋಗಿರೋ ಮರಗಳನ್ನ ಬಳಸ್ಕೋಬಹುದು, ಬದುಕಿರೋ ಮರಗಳು. ಆ ತರ ಜೀವಂತ ಮರಗಳು ಯಾರು? ನಾ ಈಗ ನಾವು ಹೊಗೆ ಸೊಪ್ಪು ಬೆಳೆಗಾರ್ರೆ, ನಮ್ ಜಮೀನ್ ಮರಗಳನ್ನ ನಾವ್ ಯಾವತ್ತೂ ಕಡಿಯಲ್ಲ. ಆದಷ್ಟು ಒಳ್ಳೆ ಬೆಳೆಗೆ ಬಂದ್ಬಿಟ್ರು ಏನೋ ಹೊಗೆ ಸೊಪ್ಪು. ಇಲ್ಲ ಸರ್, ಈ ಎಲ್ಲ ಚೇಂಜ್ ಮಾಡ್ತೇವೆ ಕಮರ್ಷಿಯಲ್ ಆಗಿ. ಈಗ ಬಾಳೆ, ಶುಂಠಿ ಇವೆಲ್ಲ ಬೆಳಿತೇವಿ, ಅದೆಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬಂದ್ಬಿಡಿ, ಪವಿತ್ರವಾದ ಕೆಲಸ ಮಾಡೋಣ. ಯಾವ್ದೋ ಹೊಗೆ ಸೊಪ್ಪು ತಿಂದು ಯಾರಿಗೋ ಕ್ಯಾನ್ಸರ್ ಬಂದ್ರು ನಮ್ಗೆ ಯಾಕ ಪಾಪಗಳು? ನಿಜ ನಿಜ ಸರ್. ಓಕೆ ಕಣ, ತುಂಬಾ ಸಂತೋಷ ಆಯ್ತು. ಈ ವಿಡಿಯೋ ಹಂಚ್ಕೋಬಹುದಾ ಎಲ್ಲಾರ ಹತ್ರ? ಸರ್ ಹಂಚ್ಕೊಳ್ಳಿ, ನೀವು ಬನ್ನಿ ನಮ್ ಕಡೆ, ನಮ್ಮ ವನಸರಿ ನಾಡ್ಗೊಂದ್ಸರಿ ಬನ್ನಿ. ನೀನ್ ಹಾಕಲ್ಲ ಅಭಿಮಾನಿ ಸರ್ ನಾನು. ನೀನ್ ಹಾಕಲ್ಲ ಹೊಗೆ ಸೊಪ್ಪು? ಹೊಗೆ ಸೊಪ್ಪು ಹಾಕಿಲ್ಲ, 2 ವರ್ಷದಿಂದ ಸ್ಟಾಪ್ ಮಾಡಿದೀನಿ. ಮೊದ್ಲು ಅಲ್ವೋ ನೀನು ಬಾಯಲ್ಲಿ ಹಾಕೊಂಡಿ? ಈಗಲೂ 2 ಲೈಸೆನ್ಸ್ ಆಯ್ತು ನನ್ನ ಹತ್ರ. ಅದಲ್ವೋ, ನೀನ್ ಬಾಯಲ್ಲಿ ಹಾಕೊಂಡಿ ಹೊಗೆ ಸೊಪ್ಪು ಯಾವಾಗತ್ರ? ಇಲ್ಲ ಸರ್, ನಾನು ತಿನ್ನಲ್ಲ, ಒಳ್ಳೇದಲ್ಲಲ್ಲಪ್ಪ. ನಾ ತಿನ್ನಲ್ಲ ಸರ್. ಅದೇನು, ಅದು ಗಬ್ಬು ವಾಸನೆ ಬರುತ್ತೆ, ಅದನ್ನ ಯಾಕೋ ತಿಂತಾರೆ ಜನ. ಗೊತ್ತಿಲ್ಲ ಸರ್, ಅದು ಏನ್ ರುಚಿ ಸಿಕ್ಕಿದ್ದು ಅವ್ರಿಗೆ ಯಾರು ಗೊತ್ತ. ಓಕೆ ಕಣ. ಸರ್ ಹೊಗೆ ಬನ್ನಿ ಈ ಕಡೆ. ಸೊಪ್ಪು ಬೆಳೆಯೋದ್ರಿಂದ ಕಣ್ಣುಗಳಿಗೆ ಹಾನಿಕಾರಕ ಅಂತ ಹೇಳ್ತಾರೆ, ನಿಜಾನೇನಾ? ಕಣ್ಣುಗಳಿಗೆ ಅದೇ ಸರ್, ಅದು ಇದು ಹೊಗೆ ಸೊಪ್ಪನ್ನ ಕ್ಯೂರಿಂಗ್ ಮಾಡ್ತೀವಿ ನೋಡಿ, ಅದನ್ನ ಅದ ಮಾಡ್ತದಲ್ಲ, ಆ ಟೈಮಲ್ಲಿ ಸ್ವಲ್ಪ ಇದು ಜಾಸ್ತಿ, ಸ್ಮೆಲ್ ಜಾಸ್ತಿ. ಅದು ಒಂದ 100-150 ಡಿಗ್ರಿ ಹೀಟ್ ಅಲ್ಲಿ ಅದನ್ನ ಅದ ಮಾಡ್ಬೇಕು ಗೊತ್ತಪ್ಪ. ಹಂಗೆ ಕಣ್ಣು ಆರೋಗ್ಯಕ್ಕೆ ಹಾನಿಕರ ಅಲ್ವಾ, ಮಾಡೋರ್ಗೆ, ಕೆಲಸ ಮಾಡೋರ್ಗೆ? ನಿಜ, ಲೇಬರ್ ಗಳಿಗೆ ಸ್ವಲ್ಪ ತೊಂದ್ರೆನೆ. ಪಾಪ ಅಲ್ಲೇನಾ, ಆದಷ್ಟು ಒಳ್ಳೆ ನೀವು ಕಾಡಲ್ಲಿ ನೋಡಿ. ಆದ್ರೆ ಇದೊಂದು ಬ್ಯಾನ್ ಮಾಡಕ್ ಒಂದು ವ್ಯವಸ್ಥೆ ಮಾಡಿ, ರೈತರು ರೆಡಿ ಅವ್ರ ಸರ್, ಅದನ್ನ ಬಿಟ್ಬಿಡಕ ಅವ್ರಿಗೆ ಸ್ವಲ್ಪ ಪರಿಹಾರ ಗಿರಿಹಾರ ಅದಕ್ಕೆ ಕೊಡ್ಬಿಟ್ಟು ಶುರು ಮಾಡೋಣ, ಒಂದು ಪಾಸಿಟಿವ್ ಆಗಿ ಶುರು ಮಾಡೋಣ. ಓ, ಈಗ ನಂದು 2 ಲೈಸೆನ್ಸ್ ಅದ, ನನಗೆ ಸ್ವಲ್ಪ ಪರಿಹಾರ ಕೊಟ್ರೆ ಸಾಕು, ನಾನು ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ ಸರ್ಕಾರಕ್ಕೆ ಲೈಸೆನ್ಸ್. ಅದನ್ನ ಹೇಳುದು ಏನ್ ಗೊತ್ತಾ,
ಇವಾಗ ಎಷ್ಟು ಒಳ್ಳೆ ಕಾಡ್ ಅಂದ್ರೆ, ಒಂದು ಮರ ದಿನಕ್ಕೆ 4 ಕೋಟಿ ರೂಪಾಯಿ ಎಷ್ಟು ಆಕ್ಸಿಜನ್ ಕೊಡುತ್ತೆ. ಅಂತ ನಿಜ ಪವಿತ್ರವಾದಂತ ಕಾಡಿನ ಮಧ್ಯೆ ಇರೋ ನೀವು ಹೊಗೆ ಸೊಪ್ಪೆಲ್ಲ ಮಾಡಿ ನಿಮ್ ಜೀವನ ಯಾಕಪ್ಪಿ ಹಾಳು ಮಾಡ್ಕೋತೀರಿ? ಏನ್ ಅದಕ್ಕೆ ಗೊತ್ತಾ ಸರ್, ಒಬ್ಬ ರೈತನಿಗೆ 1 ವರ್ಷ ಹೊಗೆ ಸೊಪ್ಪನ್ನ ಅದ ಮಾಡ್ಬೇಕು ಅಂದ್ರೆ 20 ಟನ್ ಸೌದೆ ಬೇಕು. ಅದು ತೊಂದ್ರೆ, ಮತ್ತೆ ಅನಾರೋಗ್ಯನು. ಮನೇಲಿ ಡಾಕ್ಟರ್ಗಳ ಹತ್ರನೇ ಹೋಗ್ತಿರ್ಲಿಲ್ಲ ನಿಮ್ ತಾತಂದಿರು, ಯಾಕಂದ್ರೆ ಕಾಡಲ್ಲಿ ನಿಜ ಇರ್ತಿದ್ರೆ. ಇವತ್ತು ನಿಜ ಆಸ್ಪತ್ರೆಗಳ್ ಬೇಕು ಅನ್ಸ್ತದೆ, ಯಾಕಂದ್ರೆ ಇಂಥ ಹೊಗೆ ಸೊಪ್ಪು ವ್ಯಾಪಾರ ನಮ್ಗೆ ಯಾಕೋ. ಇನ್ನು ಮುಂದೆ ಇದನ್ನ ಮಾಡ್ದಂಗೆ ನಿನ್ನಿಂದಾನೇ ಆರಂಭ ಆಗ್ಲಿ, ನಿನ್ ಲೈಸೆನ್ಸ್ ನೀನ್ ಮಾರ್ಬಿಡು, ನೀನು ಒಳ್ಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲ್ತ್ಕೋ. ಬಾಳೆಕಾಯಿ ವಿಡಿಯೋ ನೋಡಿದ್ಯಲ್ಲ, ಆ ಬಾಳೆಕಾಯಿಯನ್ನು ರೈತರ ಹಂಗೆ, ನೀನು 15 ಎಕರೆ ಇದೆ ಅಂದ್ರೆ ಅವ್ರು ನೋಡು ಹೆಂಗೆ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ. ನೀನು ಹಂಗೆ ನಿಜ ಮಾಡು, ಬರ್ತೀನಿ ನಿನ್ ಜೊತೆ. ಹೊಗೆ ಸೊಪ್ಪು ಬಿಟ್ಟ ನಂತರ ನಿನ್ನ ಹತ್ರ ಬರ್ತೀನಿ. ಸರಿ ಸರ್. ಓಕೆ ಕಣ. ನಿಮ್ ಸರ್ ಫೋನ್ ಮಾಡ್ತಾ ಇರ್ತೀನಿ ಒಂಚೂರು, ನಿಮ್ ನಿಮ್ ಸಲಹೆಗಳು ಬೇಕು ನಮ್ಗೆ ಆಯ್ತು, ಈ ವಿಡಿಯೋ ಹಂಚ್ಕೊಳ್ಳೋಣ, ಬೇರೆ ರೈತರಿಗೆ ಉಪಯೋಗ ಆಗುತ್ತೆ. ಓಕೆ ಸರ್. ಹೆಗ್ಗಡ HD ಕೋಟೆ ಅಂದ ತಕ್ಷಣ ಹೆಗ್ಗಡದೇವನ ಕೋಟೆ ಅಂದಲ್ಲ, ಈ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರ ಹೆಸರು ಗೊತ್ತಾ ನಿಮ್ಗೆ? ಯಾಕೆ ಹೊಟ್ಟೆ ಹೊಟ್ಟೆಯಲ್ಲಿ ಪ್ರೀತಿಯಲ್ಲೇನಾ ಕರ್ನಾಟಕ ಅಂದ್ರೆ ಹುಚ್ಚು ಪ್ರೀತಿ. ದೇವ್ರು ಏಯ್, ನೀನ್ ಕರ್ನಾಟಕದಲ್ಲಿದ್ರೆ ನೀನು ಒದ್ಲಾಡ್ಬಿಡ್ತೀಯ, ನೀನು ಬರೀ ಕರ್ನಾಟಕ. ನೀನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಬೇರೆ ಊರಲ್ಲಿರು. ಗೊತ್ತು ಸರ್, ನೀವ್ ಎಲ್ಲಿದ್ದೀರಿ ಏನು ಎಲ್ಲ ಗೊತ್ತು. ಹೌದನೋ, ಎಲ್ಲಿ ಗೊತ್ತು ದೇವ್ರು? ನೀನ್ ನೀವು ಬರೀ ಮಹಾರಾಷ್ಟ್ರದಲ್ಲಿ ಇದ್ದೀರಿ. ದೇಶಕ್ಕೋಸ್ಕರ ಬದುಕೋ, ಬೇರೆ ಕಡೆನು ಗಮನ ಕೊಡೋ ಅಂತ ಹೇಳಿ ಬೈದು. ಸರ್ ನಾವು ವ್ಯವಸಾಯ ಮಾಡೋದು ದೇಶಕ್ಕೋಸ್ಕರ ತಾನೆ. ಹೌದು ಕಣ, ದೇಶನ ದೇಶ ದೇವ್ರು, ದೇಶ ದೇವ, ದೇಹ ದೇಶ, ಇವೆಲ್ಲ ಮೂರು ಇಂಪಾರ್ಟೆಂಟ್. ಮೂರಕ್ಕೂ ಒಂದೊಂದು ಗಂಟೆ ಕೊಡ್ಬೇಕು ನಾವು. ದೇಹಕ್ಕೊಂದು ಗಂಟೆ, ದೇಶಕ್ಕೊಂದು ಗಂಟೆ, ದೇವ್ರಿಗೊಂದು ಗಂಟೆ ಕೊಟ್ರೆ ನಮ್ಗೆ ಏನೋ ತೊಂದರೆಗಳು ಬರಲ್ಲ. ಅದಕ್ಕೆ 3D ಅಂತಾರೆ ಇದನ್ನ. ಆಯ್ತು ಕಣ, ನಿಮ್ಮಂತ ತಿಳುವಳಿಕೆ ಹೇಳೋರು ಹಳ್ಳಿಗೆ ಒಬ್ಬೊಬ್ರು ಇದ್ಬಿಡ್ರ, ಇನ್ಮೇಲೆ ರಾಮರಾಜ್ಯ ಯಾರು ದೇಶ. ಯಾರು ರಮ್ಮಿ ಆಡು, ಜೂಜು ಆಡು ಅಂದ್ರೆ ಅಂತವ್ರ ಚಿತ್ರ ನೋಡಬೇಡಿ ನೀವು. ಹಂಗಾದ್ರೂ ಅವರು ಪಾಠ ಕಲ್ತ್ಕೊಳ್ತಾರೆ. ಓಕೆ, ಸರ್ ನಿಜವಾಗ್ಲು ನಾವು ಕನ್ನಡ ಸಿನಿಮಾಗಳನ್ನ ಎಷ್ಟು ರಿಲೀಸ್ ಆದ ದಿನ ನೋಡ್ತೀವಿ ನಾವು. ಯಾವ 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 ಆಕ್ಟರ್ ಅಭಿಮಾನಿವಲ್ಲ, ಕನ್ನಡದ ಅಭಿಮಾನಿಗಳು ನಾವು, ಹೌದು. ಆದ್ರೆ ಇನ್ನು ಮುಂದೆ ಪ್ರತಿಯೊಬ್ಬರನ್ನು ಇಷ್ಟಪಡ್ತೀವಿ ನಾವು, ಇನ್ನು ಮುಂದೆ ಯೋಚನೆ ಮಾಡಿ. ಯಾಕೆ ಗೊತ್ತಾ, ಪ್ರತಿಯೊಬ್ಬರನ್ನು ಇಷ್ಟಪಡ್ತೀವಿ. ನಮಗೆ ತೆರೆ ಮೇಲೆ ಒಳ್ಳೆ ಮಾತು ಹೇಳೋರು, ತೆರೆಯ ಹಿಂದೆ ಕೂಡ ಒಳ್ಳೆ ಮಾತು ಹೇಳೋರ್ದು ಸ್ವಲ್ಪ ಗಮನ ಕೊಡಿ ನೀವು. ಓಕೆ, ನಿಜ ನಮ್ ಸರಿ ಇಷ್ಟ, ನಾವ್ ಹಿಂಗೆ ಬದುಕೋದು ಅಂದ್ರೆ ಆಯ್ತು, ನೀವು ಹಂಗೆ ಬದುಕೊಳ್ಳಿ ಅಂತ ಹೇಳಿ. ಓಕೆ, ಜನಗಳು ದಾರಿ ತಪ್ಪಿಸಿದ್ರೆ ಹೆಂಗೋ. ಈ ತರದಲ್ಲೆಲ್ಲ ದುಡ್ಡು ಮಾಡೋದು ಏನೋ, ನಾವು ಸಮಾಜ ಸೇವೆ ಮಾಡ್ತೀವಿ ಅನ್ನೋದು ಮಾಡ್ದೆ ಇದ್ರು ನಡೀತದಲ್ಲ. ಮಾತಾಡಿದ್ರೆ ತಪ್ಪು ಅಂದ್ರೆ, ಇವಾಗ ಹೊಗೆ ಸೊಪ್ಪು ಬೆಳಿಬೇಡ ಅಂತ ಹೇಳಿದೆ ಅಹೋರಾತ್ರ, ಅಷ್ಟಕ್ಕೆ ನೀನು ಮನೆ ಹೆಣ್ಣು ಮಕ್ಕಳನ್ನ ಬೈದ್ಬಿಟ್ರೆ ತಪ್ಪಲ್ವಾದು. ತಪ್ಪಲ್ಲೇನಾ? ನೀವು ಬಿಟ್ಬಿಡ್ತೀರೇನೋ ಹಳ್ಳಿಯವರು ಮನೆ ಹೆಣ್ಣು ಮಕ್ಕಳನ್ನ ಬೈದ್ರೆ? ಅಲ್ಲ ಹೇಳಲಿಲ್ಲ, ಆ ತರ ಎಲ್ಲ ಆದ್ರೆ ಅದೇ ಬೇರೆ ತರ ಆಯ್ತವ. ಆ ಭಯ ಇಲ್ವಲ್ಲ ಇವ್ರಿಗೆ? ಇವರು ಇವ್ರ ಸರ್ ಇನ್ನೊಂದು ಭಯ ಭಯ ಅವ್ರಿಗೂ ಇದೆ. ಅವ್ರ ಏನ ಗೊತ್ತಾ, ಒಂಥರ ಅವ್ರದ್ದು ಒಂಥರ ಒಂದು ಇದು ಒಂಥರ ಏನೋ ಯಾವ್ದೋ ಧೈರ್ಯ ಅಂತ ಹೇಳ್ತಾರಲ್ಲ, ಆ ತರ ಧೈರ್ಯ ಅವ್ರದ್ದು. ನಮ್ಗೇನಾರ ಆದ್ರೂ ನಮ್ಮ ಅವ್ರ ನಮ್ಮನ್ನ ಏನು ಬಚಾವ್ ಮಾಡ್ತಾರ ಅನ್ನೋ ಧೈರ್ಯ. ನಿಂದು ಒಂದು ಮನವಿ ಏನಂದ್ರೆ, ಹೊಗೆ ಸೊಪ್ಪು ಬೆಳೆಯೋರಿಗೆಲ್ಲ ಹೇಳಿ, ನಾವು ಏನಕ್ಕೆ ಸಂಪಾದನೆ ಮಾಡ್ಬೇಕು, 120 ವರ್ಷ ಭಗವಂತ ಆಯುಷ್ ಕೊಟ್ಟಿದ್ದಾನೆ. ಈ ಹೊಗೆ ಸೊಪ್ಪಿನ ವ್ಯಾಪಾರ ಮಾಡೋದ್ರಿಂದ ಅವರು ಎಷ್ಟು ಬುದ್ಧಿವಂತರು ಅಂದ್ರೆ, ನಿಮ್ ಕೈಲೆ ಹದ ಮಾಡಿಸ್ಕೊತಾ ಇದಾರೆ ಹೊಗೆ ಸೊಪ್ಪನ. ನೀವೇ ನಿಜ ಕೊಟ್ಟಿಗೆ ತಗೊಂಡು ಅಂದ್ರೆ, ಅದು ಮಾಡುವಾಗ ಕಣ್ಣುಗಳಿಗೆ ತುಂಬಾ ಡೇಂಜರ್ ಅದು, ಕಣ್ಣುಗಳಿಗೆ. ಅದು ನಿಜ ಅಷ್ಟೇ ಅಲ್ಲ, ಪೂರ ಒಳಗಡೆ ಇರೋ ದೇಹನ ನಾಶ ಮಾಡುತ್ತೆ. ಸೆನ್ಸಿಟಿವ್ ಆರ್ಗನ್ ನಮ್ ಕಣ್ಣು, ಅದಕ್ಕೆ ಆಗತ್ತೆ. ಹಾಗಾಗಿ ನಮ್ಮನ್ನ ಶರೀರ ಮಾರಿ ದುಡ್ಡು ಮಾಡೋ ಅಂತದ್ದು ಏನಿಲ್ಲ ನಮ್ಗೆ. ನಾವು ದುಡ್ಡು ಮಾಡಕ್ ಬೇರೆ ವಿಧಾನಗಳಿದೆ, ಆದಷ್ಟು ಇದರಿಂದ ಹೊರಬರೋಣ ಅಂತ ಒಂದು ಆಯಾಮ ಶುರು ಮಾಡು, ಒಂದು ಅಭಿಯಾನ ಶುರು ಮಾಡು. ನೀನು ಜನ ನಿನ್ನ ಪೂಜೆ ಮಾಡ್ತಾರೆ ಪ್ರೀತಿಯಿಂದ. ಸರಿ ಸರ್, ನಿಮ್ ನಿಮ್ಮ ಸಲಹೆ ನಿಮ್ದೊಂದು ಒಂಚೂರು ನಮಗೆ ಬೆಂಬಲ ಕೊಟ್ರ ಮಾಡ್ತೀನಿ. ಓಕೆ ಬಂಗಾರ, ಒಳ್ಳೇದಾಗ್ಲಿ ತಂದೆ. ಓಕೆ ತುಂಬಾ ಖುಷಿ ಆಯ್ತು ಇವತ್ತು ನಿನ್ನ ಹತ್ರ ಮಾತಾಡಿದ್ದು. ಥ್ಯಾಂಕ್ ಯು. ಸರ್ ಬನ್ನಿ ನಮ್ಮ ಈ ಕಡೆ ಎಗ್ರದೊಂದು ಕೋಟೆ ಓಕೆ, ಸುಮಾರು ನೋಡಂತ ಇದು ನಿಮ್ಗೆ ಇಲ್ಲೆಲ್ಲ ಪೂರ್ತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಇದೆ ಕಾಡುಗಳು ಸಿಗುತ್ತೆ ಎಲ್ಲ ಇಲ್ಲೇ ಇದೆ.
ಅಹೋರಾತ್ರನಿಗೆ ತುಂಬಾ ಇಷ್ಟ ಅಂದ್ರೆ ಕಾಡು. ಬನ್ನಿ ಸರ್, ನಾನು ಕರ್ಕೊಯ್ತೀನಿ. ಓಕೆ ಬಂಗಾರ. ಸರಿ ಸರ್ 5 ಕಿಲೋಮೀಟರ್ ನಡಿಬೋದೇನ ಕಾಡೊಳಗೆ? ಸರ್, ಇಲ್ಲ. ಬನ್ನಿ ನಾನು ಕರ್ಕೊಯ್ತೀನಿ. ಓಕೆ.